ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಎಲ್ಲರಿಗೂ ತಿಳಿದ ಹಾಗೆ ಪ್ಯಾರಾ ಮೆಡಿಕಲ್ನ ಎಲ್ಲ ತರಗತಿಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ಈಗಾಗಲೇ ಪ್ಯಾರಾ ಮೆಡಿಕಲ್ ಬೋರ್ಡ್ ಬೆಂಗಳೂರು ಅವರು ಪ್ರಕಟಿಸಿದಂತೆ ದಿನಾಂಕ 7/11/2023 ದಿನಾಂಕ 10/11/2023 ನಡೆಯಲಿವೆ. ಆದ್ದರಿಂದ ನಿಮ್ಮ ಆಂಗ್ಲ ಭಾಷಾ ಉಪನ್ಯಾಸಕನಾದ ನಾನು ಶ್ರೀ ಬಸವರಾಜ್ ಹ ಮಡಿವಾಳರ್ ತಮಗೆ ಒಂದಿಷ್ಟು ಮಾತುಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ ಹಾಗೂ ಅಧ್ಯಯನದ ಅನೇಕ ಅಂಶಗಳು ತಮಗೆ ತಿಳಿದಿವೆ ಎಂದು ಭಾವಿಸಿದ್ದೇನೆ. ಯಾವುದಾದರೂ ವಿಷಯದ ಪಠ್ಯವಸ್ತುವಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ವಿಷಯವಾರು ಉಪನ್ಯಾಸಕರನ್ನು ಸಂಪರ್ಕಿಸಿ ಅರ್ಥೈಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಮನಸ್ಸಿದ್ದರೆ ಮಾತ್ರ ಯಶಸ್ಸು ಸಿಗುತ್ತದೆ. ನಿಮ್ಮ ಬಗ್ಗೆ ನಿಮಗೆ ಅಪನಂಬಿಕೆ ಬೇಡ. ಈ ನಿಮಿಷ, ಈ ದಿನ, ಬರಲಿರುವ ಈ ಒಂದು ಪರೀಕ್ಷೆ, ಇವುಗಳನ್ನಷ್ಟೇ ನಿಮಗೆ ಮುಖ್ಯ. ಉಳಿದ ಎಲ್ಲವೂ ಈಗ ಅಮುಖ್ಯ ಎಂದು ತಿಳಿಸುತ್ತೇನೆ. ಜೀವನದ ಅನೇಕ ಸೋಲುಗಳು ಅವು ಗೆಲುವಿಗೆ ಅತಿ ಹತ್ತಿರದಲ್ಲಿದ್ದಾಗ ಪ್ರಯತ್ನ ಮುಂದುವರಿಸದೆ ಬಿಟ್ಟಿದ್ದಕ್ಕೆ ಆಗಿರುತ್ತದೆ ಎಂಬ ಥಾಮಸ್ ಎಡಿಸನ್ ಅವರ ಮಾತನ್ನು ನಿಮಗೆ ನೆನಪಿಸುತ್ತೇನೆ. ನೀವೀಗ ಯಶಸ್ಸಿನ ಹತ್ತಿರದಲ್ಲಿದ್ದೀರಿ. ನಿಮ್ಮ ಶಕ್ತಿ ಸಮಯವನ್ನು ಪೂರ್ಣ ಬಳಸಿ ಗುರಿ ಸೇರಬೇಕು ಅಷ್ಟೆ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಅಧ್ಯಯನ ಸೂತ್ರ ಬಲಗಳನ್ನು ಬಳಸಿ ಏನೋ ಒಂದು ಅಂಕ ಗಳಿಸುವುದು ಮುಖ್ಯವಲ್ಲ, ಪರಿಪೂರ್ಣವಾದ ಉತ್ತರವನ್ನೇ ಬರೆಯಬೇಕು. ಈಗ ನೀವು ಮಾಡಬೇಕಾಗಿರುವುದು ಅದೇ. ನಿಮಗೆ ಉತ್ತರ ಗೊತ್ತಿದೆ, ಹೇಗೋ ಬರೆಯುತ್ತೀರಿ, ಎಷ್ಟು ಅಂಕ ಬರುತ್ತದೆ, ಇದು ಸಾಮಾನ್ಯರು ಮಾಡುವಂತಹ ಕೆಲಸ. 100ಕ್ಕೆ 100 ತೆಗೆಯಬೇಕೆಂಬ ಆಸೆ ಮತ್ತು ಗುರಿಯನ್ನು ತಾವುಗಳು ಹಾಕಿಕೊಳ್ಳಬೇಕು. ಆದರೆ ಒತ್ತಡ ಬೇಡ. ನೀವು ಬರೆದ ಮೇಲೆ ಮತ್ಯಾರು ಇಷ್ಟು ಚೆನ್ನಾಗಿ ಬರೆಯಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ಬರೆಯಬೇಕು. ಆದ್ದರಿಂದ ನೀವು ಅಷ್ಟರ ಮಟ್ಟಿಗೆ ಚೆನ್ನಾಗಿ ವಿಷಯ ವಸ್ತುಗಳನ್ನು ತಿಳಿದಿರಬೇಕಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಕ್ರಿಕೆಟ್ ದೇವರು ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಸಚಿನ್ರವರ ಬಗ್ಗೆ ಗೊತ್ತೇ ಇದೆ. ಸಚಿನ್ರವರು ಪಂದ್ಯದ ಹಿಂದಿನ ದಿನ ಅಭ್ಯಾಸ ನಡೆಸುತ್ತಿದ್ದರು. ಇತರ ಆಟಗಾರರು ಅಭ್ಯಾಸ ಮುಗಿಸಿ ಎಲ್ಲರೂ ಪೆವಿಲಿಯನ್ಗೆ ವಾಪಸ್ ಬಂದರೂ ಅವರು ಮಾತ್ರ ಇನ್ನೂ ಅಲ್ಲೇ ಅಭ್ಯಾಸ ಮಾಡುತ್ತಿದ್ದರಂತೆ. ಅವರನ್ನು ಇತರ ಆಟಗಾರರು ಬಲವಂತವಾಗಿ ಕರೆತರಬೇಕಿತ್ತಂತೆ. ಅವರು ಈ ರೀತಿ ಅಭ್ಯಾಸ ಮಾಡಿದ್ದರಿಂದಲೇ ಅವರು ನಂಬರ್ 1 ಕ್ರಿಕೆಟ್ ಆಟಗಾರರಾಗಿದ್ದರು ಹಾಗೂ ಶ್ರೇಷ್ಠ ದಾಖಲೆಗಳ ಒಡೆಯರಾಗಿದ್ದಾರೆ. ಅದೇ ರೀತಿಯಾಗಿ ಬಾಸ್ಕೆಟ್ಬಾಲ್ ಆಟಗಾರರಾದ ಜೋರ್ಡಾನ್ಗೆ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳಿದರಂತೆ. ಪ್ರಶ್ನೆ ಏನೆಂದರೆ, ನೀವು ಈಗಾಗಲೇ ಈ ಆಟದಲ್ಲಿ ನಂಬರ್ 1 ಆಗಿದ್ದೀರಿ, ಆದರೂ ಏಕೆ ಇಷ್ಟೊಂದು ಅಭ್ಯಾಸ ಮಾಡುತ್ತೀರಿ? ವಿದ್ಯಾರ್ಥಿಗಳೇ, ಅವರ ಪ್ರತಿಕ್ರಿಯೆಯನ್ನು ನಾವು ಕೇಳಲೇಬೇಕು. ಅದೇನೆಂದರೆ, ನಾನು ಆಡಲಿಕ್ಕಾಗಿ ಅಲ್ಲ ಅಭ್ಯಾಸ ನಡೆಸುವುದು, ಪರಿಪೂರ್ಣತೆಗಾಗಿ. ನಾನು ಆಡಲಿಕ್ಕಾಗಿ ಅಲ್ಲ ಅಭ್ಯಾಸ ನಡೆಸುವುದು, ನನ್ನ ಅಭ್ಯಾಸ
ಪರಿಪೂರ್ಣತೆಗಾಗಿ. ಒಂದೇ ಒಂದು ಸಣ್ಣ ತಪ್ಪು ಸಾಕು ನನ್ನನ್ನು ಪಾತಾಳಕ್ಕೆ ತಳ್ಳಲು. ಆಟದ ಬಯಲಿನಲ್ಲಿ ಆಡುವ ಆ ಮುಖ್ಯ ಆಟ ಈಗಿನ ಅಭ್ಯಾಸದಲ್ಲಿಯೇ ತಿಳಿಯಬೇಕು ವಿದ್ಯಾರ್ಥಿಗಳೇ. ಹೀಗಾಗಿ ನೀವು ಎಷ್ಟೇ ಓದಿಕೊಂಡಿದ್ದರೂ ಅರ್ಥೈಸಿಕೊಂಡಿದ್ದರೂ ನಿಮಗೆ ಅಭ್ಯಾಸ ಮಾಡುವಾಗ ನಿಮ್ಮ ಅನುಭವಕ್ಕೆ ಬಂದ ಕಠಿಣವಾದ ಪಠ್ಯ ವಸ್ತುವನ್ನು ಪುನಃ ಪುನಃ ಅಭ್ಯಾಸಿಸಬೇಕು. ಅಂದರೆ ಮಾತ್ರ ನೀವು ಪರಿಪೂರ್ಣತೆಯ ಕಡೆಗೆ ಸಾಗಿ ನಂಬರ್ 1